ಎಲ್ಲರಿಗೂ ನಮಸ್ಕಾರ. ಫ್ಯಾಕ್ಟ್ಸ್ ಅಂಡ್ ಟೆಕ್ ಗುರು ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನನಗೆ ಬಹಳಷ್ಟು ಜನರು ಯೂಟ್ಯೂಬ್ ನಲ್ಲಿ ಚಾನೆಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಕೇಳ್ತಿದ್ರು. ಸೊ ನಾನು ನನ್ನ ಇವತ್ತಿನ ವಿಡಿಯೋ ಅಲ್ಲಿ ಕೇವಲ 10 ನಿಮಿಷದಲ್ಲೇ ಈಸಿಯಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದನ್ನು ಹೇಳಿಕೊಡ್ತೇನೆ. ನೀವು ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಬಹುದು ಹಾಗೂ ಇತರರಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನು ಪರಿಚಯಿಸಿಕೊಳ್ಳಬಹುದು. ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್ ಅಥವಾ ಪಿಸಿ ಅಥವಾ ಲ್ಯಾಪ್ಟಾಪ್ ನೀವು ಯಾವುದರಿಂದಲೂ ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಬಹುದು. ಸೊ ತಡೆ ಯಾಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಲು ಕೇವಲ ಜಿಮೇಲ್ ಅಕೌಂಟ್ ಬೇಕು. ಇದು ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ಯೋಚಿಸಬೇಡಿ, ನಾನು ಈಗ ತಿಳಿಸಿಕೊಡುತ್ತೇನೆ. ಮೊದಲು ಗೂಗಲ್ ಕ್ರೋಮ್ ನಲ್ಲಿ ಜಿಮೇಲ್ ಅಂತ ಸರ್ಚ್ ಮಾಡಿ. ಕಾರ್ನರ್ ನಲ್ಲಿ ನಿಮಗೆ ಸೈನ್ ಇನ್ ಆಪ್ಷನ್ ಸಿಗುತ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ತರ ಓಪನ್ ಆದ್ಮೇಲೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿ. ನಾನು ಈಗ ಸ್ಯಾಂಪಲಿಗೆ ನನ್ನ ಹೆಸರನ್ನು ಟೈಪ್ ಮಾಡ್ತಾ ಇದ್ದೇನೆ. ಅದಾದ್ಮೇಲೆ ನಿಮಗೆ ಇಷ್ಟವಾದಂತಹ ಯೂಸರ್ ನೇಮ್ ಅನ್ನು ನೀವು ಟೈಪ್ ಮಾಡಿ. ಅದಾದ್ಮೇಲೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಇಡಿ. ನೋಡಿ, ಇಲ್ಲಿ ಹೇಳಿದ್ದಾರೆ ಯು ಕ್ಯಾನ್ ಯೂಸ್ ಲೆಟರ್ಸ್, ನಂಬರ್ ಆ್ಯಂಡ್ ಪೀರಿಯಡ್ಸ್. ಸೊ ಕನ್ಫರ್ಮ್ ಮಾಡಲು ಮತ್ತೊಮ್ಮೆ ಟೈಪ್ ಮಾಡಿ, ನಂತರ ನೆಕ್ಸ್ಟ್ ಮೇಲೆ ಒತ್ತಿ. ಇಲ್ಲಿ ಫೋನ್ ನಂಬರ್ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ, ಆದರೂ ಹಾಕಿದರೆ ಒಳ್ಳೆಯದು, ಇದರಿಂದ ಪ್ರೈವಸಿ ಇನ್ನೂ ಜಾಸ್ತಿ ಆಗುತ್ತೆ. ಅದಾದಮೇಲೆ ಯಾವುದಾದ್ರೂ ರಿಕವರಿ ಇಮೇಲ್ ಅಡ್ರೆಸ್ ಇದ್ದರೆ ಅದನ್ನು ಹಾಕಿ, ಇಲ್ದಿದ್ರೆ ನಡೆಯುತ್ತೆ. ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಈಗ ಜೆಂಡರ್ ಅನ್ನು ಚೂಸ್ ಮಾಡಿ, ನೆಕ್ಸ್ಟ್ ಮೇಲೆ ಟೈಪ್ ಮಾಡಿ. ಈಗ ನಿಮ್ಮ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತದೆ, ಆ ಓ ಟಿ ಪಿ ಅನ್ನು ನೀವು ಟೈಪ್ ಮಾಡಿದರೆ ನಿಮ್ಮ ಫೋನ್ ನಂಬರ್ ವೆರಿಫೈ ಆಗುತ್ತದೆ. ಈಗ ಟೈಪ್ ಮಾಡಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಬಂದಮೇಲೆ ಇದರಲ್ಲಿ ಎಸ್ ಐ ಆಮ್ ಇನ್ ಅಂತ ಒತ್ತಿ, ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಓದಿ, ಐ ಅಗ್ರಿ ಅಂತ ಒತ್ತಿ. ಈಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ. ನೋಡಿ, ಇಲ್ಲಿ ಕಾರ್ನರಲ್ಲಿ ನಿಮ್ಮ ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ. ಅದಾದಮೇಲೆ ನೀವು ಅದರ ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ. ಈಗ ಕಾರ್ನರಲ್ಲಿ ನೀವು ನಿಮ್ಮ ಅಕೌಂಟನ್ನು ಒತ್ತಿ ಅದರಲ್ಲಿ ಕ್ರಿಯೇಟ್ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ, ನೀವು ನಿಮ್ಮ ಅಕೌಂಟ್ ಹೆಸರಲ್ಲೇ ಅಥವಾ ನಿಮ್ಮ ಹೆಸರಲ್ಲೇ ನೀವು ಚಾನಲನ್ನು ಕ್ರಿಯೇಟ್ ಮಾಡ್ತೀರಾ ಅಥವಾ ಒಂದು ಕಸ್ಟಮ್ ನೇಮ್ ಯೂಸ್ ಮಾಡ್ತೀರಾ. ಓಕೆ, ಈಗ ನಾನು ಕಸ್ಟಮ್ ಚೂಸ್ ಮಾಡಿದ್ದೀನಿ. ಇದರಲ್ಲಿ ನಾನು ನನಗೆ ಇಷ್ಟ ಆದಂತಹ ಚಾನಲ್ ನೇಮನ್ನು ಟೈಪ್ ಮಾಡ್ಬೋದು. ಈಗ ಟಿಕ್ ಮಾಡಿ ಕ್ರಿಯೇಟ್ ಮೇಲೆ ಒತ್ತಿ. ಈಗ ಇಲ್ಲಿಗೆ ನಮ್ಮ ಚಾನೆಲ್ ಕ್ರಿಯೇಟ್ ಆಯಿತು. ನೀವು ಕೆಳಗೆ ಹೋಗಿ ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರನ್ನು ಚೇಂಜ್ ಮಾಡ್ಬೋದು, ಅಂದರೆ ನಿಮ್ಮ ಚಾನೆಲ್ ಲೋಗೋವನ್ನು ನೀವು ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲಿ ಅಪ್ಲೋಡ್ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಚಾನೆಲ್ ಬಗ್ಗೆ ನಿಮ್ಮ ವ್ಯೂವರ್ಸಿಗೆ ತಿಳಿಸ್ಬೋದು, ಹಾಗೂ ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ ವೆಬ್ಸೈಟನ್ನು ಲಿಂಕ್ ಮಾಡ್ಬೋದು. ಈಗ ನಮ್ಮ ಚಾನಲಲ್ಲಿ ನಾವು ವಿಡಿಯೋ ಅನ್ನು ಅಪ್ಲೋಡ್ ಮಾಡ್ಬೋದು.
ಮೊದಲಿಗೆ ಕಸ್ಟಮೈಸ್ ಚಾನೆಲ್ ನಲ್ಲಿ ಹೋಗಿ ಈಗ ನೀವು ಕಸ್ಟಮೈಸ್ ಚಾನೆಲ್ ಮೇಲೆ ಒತ್ತಿ ಈ ಏರಿಯಾ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಚಾನೆಲ್ ಲೋಗೋ ಚೇಂಜ್ ಮಾಡಬಹುದು ಹಾಗೂ ನಿಮ್ಮ ಚಾನೆಲ್ ಬಗ್ಗೆ ಏನಾದರೂ ಆರ್ಟ್ ಹಾಕಬಹುದು ಈಗ ಕೆಳಗೆ ಬಂದ ಮೇಲೆ ನಿಮ್ಮ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆಯೋ ಇಲ್ವೋ ನಿಮ್ಮ ಲೊಕೇಶನ್ ಇಂಡಿಯಾ ಸೆಟ್ ಆಗಿದೆಯೋ ಇಲ್ವೋ ರೆಸ್ಟ್ರಿಕ್ಷನ್ ಮೋಡ್ ಆಫ್ ಆಗಿದೆಯಾ ಇವೆಲ್ಲ ನೀವು ಚೆಕ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಕಾರ್ನರ್ ಬಟನ್ ಅಲ್ಲಿ ಒತ್ತಿ YouTube ಸ್ಟುಡಿಯೋ ಅಲ್ಲಿ ಹೋಗಿ ಈ ಏರಿಯಾ ಮೇನ್ ಈ ಏರಿಯಾನ ನಾವು ಡ್ಯಾಶ್ಬೋರ್ಡ್ ಅಂತ ಕರೀತೀವಿ ಇಲ್ಲಿ ನಿಮ್ಮ ಚಾನೆಲ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅನ್ನು ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ ಟೋಟಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಎಷ್ಟು ಟೋಟಲ್ ವ್ಯೂಸ್ ಸಿಕ್ಕಿದೆ ಹಾಗೂ ಅವರ್ಸ್ ನಲ್ಲಿ ನಿಮ್ಮ ವಾಚ್ ಟೈಮ್ ಎಷ್ಟು ಇದೆ ಅಂತ ಎಲ್ಲಾ ಈ ಡ್ಯಾಶ್ಬೋರ್ಡ್ ಅಲ್ಲಿ ಡೀಟೇಲ್ಸ್ ಇರುತ್ತದೆ ವಿಡಿಯೋಸ್ ಅಲ್ಲಿ ನಿಮ್ಮ ಪ್ರತಿಯೊಂದು ವಿಡಿಯೋದ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇರುತ್ತದೆ ಹೀಗೆ ಮುಂದೆ ಪ್ಲೇಲಿಸ್ಟ್ಸ್ ಅನಾಲಿಟಿಕ್ಸ್ ಮತ್ತೆ ಕಮೆಂಟ್ಸ್ ಸಬ್ ಟೈಟಲ್ಸ್ ಇವೆಲ್ಲ ಇರ್ತದೆ ಆದ್ರೆ ಇದರಲ್ಲಿ ಮೇನ್ ಮಾಡಬೇಕಾಗಿದ್ದು ಮೋನಿಟೈಸೇಷನ್ ಮೋನಿಟೈಸೇಷನ್ ಅಂದ್ರೆ ಈಗ ಇಲ್ಲಿ ಬರ್ತಿದೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮೋನಿಟೈಸೇಷನ್ ಅಂದ್ರೆ ಈಗ ನಮಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಆಗಲ್ಲ ಮೊದಲು ಅಪ್ಡೇಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಈ ಪೇಜ್ ಸಿಗುತ್ತದೆ ಇಲ್ಲಿ ನಿಮ್ಮ ಚಾನೆಲ್ ಲೋಗೋ ಚೇಂಜ್ ಮಾಡಬಹುದು ನಿಮ್ಮ ಚಾನೆಲ್ ಹೆಸರು ಚೇಂಜ್ ಮಾಡಬಹುದು ಆದ್ರೆ ಇಲ್ಲಿ ಕಂಟ್ರಿ ನಮ್ದು ಅಫ್ಘಾನಿಸ್ತಾನ್ ಅಂತ ಇದೆ ಸೋ ನಾವು ಮೊದಲು ಇದನ್ನು ಸೆಟ್ಟಿಂಗ್ ಮಾಡಿ ಇಂಡಿಯಾ ಅಂತ ಮಾಡಬೇಕು ಕೆಳಗಡೆ ಹೋದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಪರ್ಮಿಷನ್ ಗಳಿರ್ತವೆ ನೀವು ಅದನ್ನು ಅಕ್ಸೆಪ್ಟ್ ಮಾಡಬಾರದು ಇದೆಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ಸೇವ್ ಮೇಲೆ ಒತ್ತಬೇಕು ನೀವು ಮಾಡಿರುವ ಎಲ್ಲ ಡೀಟೇಲ್ಸ್ ಸೇವ್ ಆಗಿದೆ ರಿಟರ್ನ್ ಟು ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ ಇದಾದ್ಮೇಲೆ ಮತ್ತೆ ನಿಮ್ಮ ಚಾನೆಲ್ ಡ್ಯಾಶ್ಬೋರ್ಡ್ ಬರುತ್ತದೆ ಸೊ ಈಗ ನೀವು ಯಾವುದಾದ್ರೂ ನಿಮ್ಮ ವಿಡಿಯೋ ತಗೊಂಡು ಅಪ್ಲೋಡ್ ಮಾಡಬಹುದು ಈಗ ನಾವು ಮತ್ತೆ ಮೋನಿಟೈಸೇಷನ್ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಅವರು ತೋರಿಸಿದ್ದಾರೆ 1000 ಸಬ್ಸ್ಕ್ರೈಬರ್ಸ್ ಹಾಗೂ 4000 ವಾಚ್ ಅವರ್ಸ್ ಸಿಕ್ಕರೆ ಮಾತ್ರ ನಾವು ಮೋನಿಟೈಸೇಷನ್ ಅಂದರೆ ಪೇಮೆಂಟಿಗೆ ಎಲಿಜಿಬಲ್ ಆಗ್ತೇವೆ ಸೊ ನೋಟಿಫೈ ಮೀ ವೆನ್ ಐ ಆಮ್ ಎಲಿಜಿಬಲ್ ಮೇಲೆ ಒತ್ತಿ ಅಂದರೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಹಾಗೂ 4000 ವಾಚ್ ಅವರ್ಸ್ ಆದಮೇಲೆ ಯೂಟ್ಯೂಬಿಂದ ನಿಮಗೆ ನೋಟಿಫಿಕೇಶನ್ ಬರ್ತದೆ ಇಲ್ಲಿಗೆ ನಮ್ಮ ಚಾನೆಲಿನ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಆಯ್ತು ನಮ್ಮ ಚಾನೆಲ್ ಈಗ ಕ್ರಿಯೇಟ್ ಆಗಿದೆ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಕೇವಲ 10 ನಿಮಿಷದಲ್ಲೇ ಯೂಟ್ಯೂಬ್ ನಲ್ಲಿ ಚಾನೆಲ್ ಅನ್ನು ಹೇಗೆ ಕ್ರಿಯೇಟ್ ಮಾಡುವುದಂತ ಸೊ ನನ್ನ ಮುಂಬರುವ ವಿಡಿಯೋಗಳಲ್ಲಿ ನಾನು ಹೀಗೆಯೇ ವಿಡಿಯೋ ಎಡಿಟಿಂಗ್ ಹಾಗೂ ಯೂಟ್ಯೂಬ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತೇನೆ ಹಾಗೆಯೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಾನು ಅಪ್ಲೋಡ್ ಮಾಡಿದ ಪ್ರತಿ ವಿಡಿಯೋದ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ನಮಸ್ಕಾರ ಗುಡ್ ಬೈ